God is a very rich God, my child. ದೇವರು ಐಶ್ವರ್ಯವಂತನಾಗುತ್ತೇನೆ. ಎಲ್ಲಿ ನೋಡಿ ಓದ್ತಾರೆ, ಹೇಗೆ ಗೊತ್ತಾಗದ ಐಶ್ವರ್ಯವಂತನಾದ ದೇವರು ಅಂತ ಹೇಳಿ. ಅವರ ಸೃಷ್ಟಿಗಳನ್ನ ನೋಡ್ಬಿಟ್ರೆ ಸಾಕು ನೀವು. ಅವರ ಪ್ರತಿಯೊಂದೊಂದು ವಸ್ತುಗಳು, ಅವ್ರು ಮಾಡಿರ್ತಕ್ಕಂಥ ಸಮುದ್ರದೊಳಗೆ ಮಾಡಿರ್ತಕ್ಕಂಥ ಜಲರಾಶಿಗಳನ್ನ ನೋಡ್ಬೇಕಾದ್ರೆ ಎಂತೆಂಥ ಮೀನು ಇಟ್ಟಿದ್ದಾರೆ, ಎಂತೆಂಥ ಅಗೋಚರವಾದ ಪ್ರಾಣಿಗಳ ಜೀವಸಸ್ತನಿಗಳನ್ನ ಅದನ್ನಿಟ್ಟು ಅದರಲ್ಲಿ ನಾವು ನೋಡಿ ಸಂತೋಷ ಪಡೋ ಇಟ್ಟಿದ್ದಾರೆ. ಎರಡನೇದು ಭೂಮಿ ಮೇಲೆ ಸಕಲ ವಿಧವಾದ ಪ್ರಾಣಿಗಳು ಅಲ್ವಾ. ನಾವೊಂದು 20 ವರ್ಷದ ಮುಂಚೆ ನಮಗೆ ಟಿವಿಗಳು ಇರಲಿಲ್ಲ, ಎಷ್ಟೋ ಪ್ರಾಣಿಗಳು ನಮಗೆ ಗೊತ್ತಿರಲಿಲ್ಲ ಎಲ್ಲಿ ಯಾವ್ಯಾವ ಪ್ರಾಣಿ ಇದೆ ಅಂತೇಳಿ. ಇವಾಗ ನೋಡಿ ಡಿಸ್ಕವರಿ ಚಾನಲ್ ಎಲ್ಲ ಬಂದ್ಬಿಡ್ತು, ಮನುಷ್ಯ ಎಕ್ಸ್ಪ್ಲೋರ್ ಮಾಡಿ ಆ ಟೆಕ್ನಾಲಜಿಯಿಂದ ಆ ಕ್ಯಾಮ್ರಾಗಳನ್ನ ಶೂಟ್ ಮಾಡಿ ಎಷ್ಟೋ ದೊಡ್ಡ ದೊಡ್ಡ ಕಾಡುಗಳಿಗೆ ಹೋಗಿ ಎಲ್ಲ ಪ್ರಾಣಿಗಳು ಹೇಗೆಲ್ಲ ಇದೆ, ಹಾಂ ಹೇಗೆಲ್ಲ ಅದಿವೆ ಅಂತ ಅದನ್ನೆಲ್ಲ ರೆಡಿ ಮಾಡಿ ಅದನ್ನು ಇಡೀ ಪ್ರಪಂಚಕ್ಕೆ ಅದನ್ನು ಹೊರಪಡಿಸಿ ಟಿವಿಗಳ ಮೂಲಕ ಮನೇಲಿ ಕೂತ್ಕೊಂಡು ನಾವು ನೋಡೋಕೆ ಇಟ್ಟಿದ್ದಂತೆ. ಎಂತೆಂಥ ಪ್ರಾಣಿಗಳು ನಾವು ಆಗಿನ ಕಾಲದಲ್ಲಿ ನಾವು ನೋಡೇ ಇರಲಿಲ್ಲ. ಎರಡನೇದು ಮೂರನೇದು ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳು ನೋಡಿದ್ರೆ ಪಾಪ, ಅದಕ್ಕೆ ಒಂದೊಂದು ಕಿಲೋ ಕಲರ್ ನಮಗೂ ಇಲ್ಲ ನೋಡಿ, ಅಷ್ಟು ಒಳ್ಳೊಳ್ಳೆ ಕಲರ್ಗಳನ್ನ ಕೊಟ್ಟಿದೆ. ಆ ಕಲರ್ ನೋಡಿ ಇವತ್ತು ಡೈ ಕಲರ್ ಎಲ್ಲ ಹಾಕಿ ಹೆಣ್ಮಕ್ಳು ಗಂಡ್ಮಕ್ಳು ಗೋಲ್ಡ್ ಬ್ಲೂ ಎಲ್ಲ ತಲೆ ಮೇಲೆ ಇರೋ ಬ್ಲ್ಯಾಕ್ ಕಲರ್ ತೆಗೆದುಬಿಟ್ಟು ಬೇರೆ ಬೇರೆ ಕಲರ್ ಹಾಕೊಂಡು ಓಡಾಡ್ತಾರೆ ನೋಡಿ. ನಾನು ನೋಡ್ಬೋದು ಕೆಲವರು ಗೋಲ್ಡ್ ಹಾಕ್ಕೊಡ್ತಾರೆ, ಕೆಲವರು ಗೋಲ್ಡ್ ಹಾಕ್ತಾರೆ. ಇದೆಲ್ಲ ಎಲ್ಲಿಂದ ಬಂತು? ಅಕ್ಕಿಗಳನ್ನ ನೋಡಿ, ಅವಕ್ಕಿರೋ ಕಲರ್ ನೋಡ, ನಮಗೆ ಅಕ್ಕಿ ಕಲರ್ ಇರಬಾರ್ದು. ಅಕ್ಕಿಗಳು ನೋಡಿ ಅವಕ್ಕೆ ಏರ್ ಡೈಯೇ ಬೇಡ, ಅದಕ್ಕೆ ನೋಡಿ ಪರ್ಮನೆಂಟ್ ಕಲರ್ ಅದಕ್ಕೆ. ಅದಕ್ಕೆ ಯಾವಾಗ ನೋಡಿ ಸ್ನಾನ ಬೇಡ, ಬಾಚಿಕೆ ಬೇಡ, ಏನು ಬೇಡ, ಅಷ್ಟು ಲುಕ್ ಆಗಿರುತ್ತೆ. ನಾವು ಅದ್ರ ಪಕ್ಕ ಹೋಗಿ ಫೋಟೋ ಹಚ್ಕೊಳ್ತೀವಿ, ನಾವು ಕೂಡ ಅಷ್ಟು ಬ್ಯೂಟಿಯಾಗಿ ಕಾಣುತ್ತೆ. ಅದಕ್ಕೆ ಅಷ್ಟು ಕಲರ್ ಕೊಟ್ಟಿದ್ದಾರೆ ಆ ಪಕ್ಷಿಗಳಲ್ಲಿ. ವೆನ್ ಯು ಸಿ ದ ಲುಕ್ ಇನ್ ದ ಬರ್ಡ್ಸ್ ಆಫ್ ದ ಹೇರ್, ಆ ಎಲ್ಲ ಇಡೀ ಆಕಾಶವನ್ನು ಎಂಟಿ ಆಗಿಟ್ಟಿಲ್ಲ ದೇವರು. ಅದನ್ನೆಲ್ಲ ಏನು ಮಾಡಿದ್ದಾನೆ, ತುಂಬಿಸಿ ಇಟ್ಟಿದ್ದಾರೆ. ಯಾಕೆ? ಮನುಷ್ಯ ತಲೆ ಎತ್ತಿ ನೋಡಿದ್ರು ಚೆನ್ನಾಗಿ ಕಾಣಬೇಕು, ಕೆಳಗೆ ನಿಂತ್ಕೊಂಡು ಭೂಮಿ ನೋಡಿದ್ರು ಚೆನ್ನಾಗಿ ಕಾಣಬೇಕು, ನೀರು ಒಳಗೆ ಹೋದ್ರು ಎಲ್ಲ ಅವ್ರ ಕಣ್ಣಿಗೆ ಚೆನ್ನಾಗಿ ಕಾಣಬೇಕು. ಅದು ಈಗ ಚೆನ್ನಾಗಿ ಕಾಣೋಕೆ ಮಾತ್ರ ಇಟ್ಟಿದ್ದಾರ? ಪ್ರತಿಯೊಂದು ಮರಗಳು ಇಟ್ಟಿದ್ದಾರೆ, ಪ್ರೈಸ್ ಅಲ್ಲ. ಆ ಮರಗಳನ್ನ ಅಷ್ಟು ಅಂದವಾಗಿ ಇಟ್ಟಿದ್ದಾರೆ, ಒಂದು ಹೈಟಾಗಿ ಇಟ್ಟಿದ್ದಾರೆ, ಒಂದು ಗುಡ್ಡಾಗಿ ಇಟ್ಟಿದ್ದಾರೆ, ಒಂದು ಅಗಲವಾಗಿ ಇಟ್ಟಿದ್ದಾರೆ, ಸುಮ್ಮನೆ ಮರ ಇಟ್ಟಿದ್ದಾರ? ಆ ಮರಗಳಲ್ಲಿ ಆಯಾ ಫಲಗಳು, ಅದು ಒಳ್ಳೆ ಹಣ್ಣುಗಳನ್ನ ಬಿಡೋವಾಗಿ ಬೀಜಗಳೊಂದಿಗೆ ಅವುಗಳನ್ನ ರೆಡಿ ಮಾಡಿಟ್ಟಿದ್ದಾರೆ. ಪ್ರೈಸ್ ಆಫ್ ಜೀಸಸ್. ಅವುಗಳೆಲ್ಲ ನೀವು ತಿನ್ಬೇಕಾದ್ರೆ ಅನಿಸುತ್ತೆ ನಿಮಗೆ, ಎಷ್ಟು ಸಿಹಿ, ಎಷ್ಟು ಸಾರು, ಎಷ್ಟು ಬಿಟ್ಟರ್ನೆಸ್, ಎಲ್ಲ ಥರ ಸಿಹಿ ಕಹಿ ಹುಳಿ ಎಲ್ಲ ಥರವಾದ ಟೇಸ್ಟ್ಗಳನ್ನ. ಇದೆಲ್ಲ ಯಾರಿಗೆ? ಜೀಸಸ್ ತಿನ್ನಕ ಇಲ್ಲ, ಇದೆಲ್ಲ ನಾವು ತಿನ್ನೋದಕ್ಕೋಸ್ಕರ. God doesn't want anything because he is a spirit. God is in spirit. ದೇವರು ಆತ್ಮಸ್ವರೂಪನಾಗಿದ್ದಾನೆ. ಆತನಿಗೆ ಹಸಿವೆ ಬರೋದಿಲ್ಲ, ಆತನಿಗೆ ಹುಟ್ಟು ಇಲ್ಲ, ಆತನಿಗೆ ಸಾವು ಇಲ್ಲ. ಆದರೆ ನಮ್ಮ ಆತನ ಸೃಷ್ಟಿಯಲ್ಲಿಯೇ ಆತನ ಆಕಾರದಲ್ಲಿಯೇ ಮನುಷ್ಯನ ಉಂಟು ಮಾಡಿ ನೀನು ನನ್ನ ಹಾಗೆ ದೊರೆತನ ಮಾಡು ಮಗನೇ ಅಂತೇಳಿ ಬಹಳ ಸಂತಾನ ಉಳ್ಳವರಾಗಿ ಹೆಚ್ಚಿರಿ, ದೊರೆತನ ಮಾಡಿ ಅಥವಾ ಭೂಮಿಯನ್ನು ವಶ ಮಾಡಿಕೊಳ್ಳಿರಿ ಮತ್ತು ಈ ಭೂಮಿಯ ಮೇಲೆ ದೊರೆತನ ಮಾಡಿ ಅಂತೇಳಿ ನಮಗೋಸ್ಕರ ಎಲ್ಲ ರೆಡಿ ಮಾಡಿ. ಇವಾಗ ಇದೆಲ್ಲ ನೋಡಿದ್ರೆ ಏನು ಗೊತ್ತಾಗತ್ತೆ, ಭೂಮಿ ತುಂಬ ರಿಚ್ ಆಗಿದೆ ಅಲ್ವಾ. ನಾವೇನು ಮಾಡ್ತೇವೆ, ಒಂದು ಚಿಕ್ಕ ಅಕ್ವೇರಿಯಂ ತಂದು ಅದರ ಒಂದು 5-6 ಮೀನುಗಳು ತಂದು ಅದನ್ನ ನೋಡಿದ್ರೆ ಆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ. ಈ ಅಕ್ವೇರಿಯಂ ಮಾಡೋ ಮುಂಚೆನೆ ಸಾಗರ ದೊಡ್ಡ ಅಕ್ವೇರಿಯಂ ಮಾಡಿಟ್ಟಿದ್ದಾರೆ. ದೊಡ್ಡ ಅಕ್ವೇರಿಯಂ ಅಲ್ಲಿದೆ, ಅಲ್ಲಿ ಹೋಗಿದ್ದೀವಿ. ಇಂಡಿಯ ಸೀ ಡೈರ್ಗಳೆಲ್ಲ ಹಾಕಿ ಹೋಗಿ ನೋಡಬೇಕಾದ್ರೆ ಎಲ್ಲ ಥರ ಮೀನುಗಳು ಎಲ್ಲ ಥರ ಡಿಸೈನ್ ಹಾಕಿ ದೇವರು ರೆಡಿ ಮಾಡಿ, ವೇವ್ಸ್ ಇಂದ ಡಾಲ್ಫಿನ್ ಇಂದ ಇದೆ ನೋಡಿದ್ರೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಇದಲ್ಲೆಲ್ಲ ನೋಡಿದ್ರೆ ಏನು ಗೊತ್ತಾಗುತ್ತೆ ನಿಮಗೆ, ದೇವರು ಐಶ್ವರ್ಯವಂತನಾದ ದೇವರು ಅಂತ ಹೇಳ್ಬೋದು ಅಲ್ವಾ. ಐಶ್ವರ್ಯವಂತನಾದ ದೇವರು ಅವ್ರು ಅಷ್ಟೆಲ್ಲ ಐಶ್ವರ್ಯವಂತ ಮಾಡಿದ ದೇವರು, ಅಷ್ಟೆಲ್ಲ ಇಡೀ ಭೂಮಿಯಲ್ಲಿ ನಮಗಾಗಿ ಇಷ್ಟೆಲ್ಲ ತುಂಬಿಸಿ ಇಟ್ಟಿದ್ದ ದೇವರು, ನೀವಿನ್ನು ಬಡವರಾಗಿರ್ಬೇಕಂತ ಇಷ್ಟಪಡ್ತಾರ? ಅರ್ಥ ಆಯ್ತಾ ಇವಾಗ? ನೀವು ಬಡವರಾಗಿರ್ಬೇಕು ಇಷ್ಟಪಡ್ತಾರ? ಇಲ್ಲ. ಯೇಸು ಕ್ರಿಸ್ತರ ಜೊತೆ ಇದ್ದ ಶಿಷ್ಯರೆಲ್ಲ ಬಡವರ ಎಲ್ಲ ಕೆಲವೇಳ್ತ ತುಂಬಾ ಬಡವರು ಬ್ರದರ್ ಅವರು ಇಲ್ಲೇ ಅವರೇ ಶ್ರೀಮಂತ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವ್ರ ಜೊತೆ ಇದ್ದರು. ಮತ್ತ ಯಾರು? ಹೂ ಇಸ್ ಮ್ಯಾಥ್ಯೂ? ಹಿ ವಾಸ್ ಎ ಟ್ಯಾಕ್ಸ್ ಕಲೆಕ್ಟರ್ ಆರ್ಡೈನ್ ಬೈ ದ ಗವರ್ಮೆಂಟ್ ಆಫ್ ರೋಮನ್ಸ್. ರೋಮ್ ಚಕ್ರಾಧಿಪತಿಯ ಸರ್ಕಾರದಿಂದ ನೇಮಕವಾಗಿ ಬಂದಂತ ಒಬ್ಬ ದೊಡ್ಡ ಟ್ಯಾಕ್ಸ್ ಕಲೆಕ್ಟರ್ ಆಫೀಸರ್ ಅವರು, ಫಿಲಿಪ್ಪು ಅವರೊಂದು ದೊಡ್ಡ ಆಫೀಸರ್ ಅವರು, ಪ್ರೈಸ್ ದ ಲಾರ್ಡ್, ಅವರೆಲ್ಲ ದೊಡ್ಡ ದೊಡ್ಡ ಆಫೀಸರು. ಜಾನ್ ಮತ್ತೆ ಯಾಕೋಬು ಅಲ್ವಾ, ಯೂರಿಪ್ರಿಯಾರು ದೊಡ್ಡ ಶ್ರೀಮಂತರು, ಜಬದಾಯನ ಮಕ್ಕಳು ಅವರೆಲ್ಲ. ಅವ್ರದೆಲ್ಲ ಓನ್ ದೊಡ್ಡ ದೊಡ್ಡ ಶಿಪ್ಗಳಿತ್ತು ನೋಡಿ, ಬಂದರಲ್ಲಿ ಹೇಗೆ ದೊಡ್ಡ ದೊಡ್ಡ ಶಿಪ್, ಅದೆಲ್ಲ ಬಿಟ್ಟು ಬಂದರು ಅಂತ ಹೇಳತ್ತೆ ದೇವ್ರ ವಾಕ್ಯ. ಅದೆಲ್ಲ ಬಿಟ್ಟು ಬಂದು ದೇವ್ರ ರಾಜ್ಯವನ್ನು ದುಡಿಯೋದಕ್ಕೆ ಯಾರು ಬಡವರಾಗಿರಲಿಲ್ಲ, ಅವರೆಲ್ಲ ಶ್ರೀಮಂತರಾಗಿದ್ದರು. ಇವತ್ತು ಕ್ರಿಶ್ಚಿಯಾನಿಟಿ ಹೇಗಾಗ್ಬಿಟ್ಟಿದೆ, ನಾವು ಬಡವರಾಗಿ ಹೋದರೆ ಆ ಇವ್ ಕ್ರಿಶ್ಚಿಯನ್ನು
ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಪೈಜಾಮ ಹಾಕಿ ಒಂದು ಹಳೇದೊಂದು ಸ್ಲೀವ್ಲೆಸ್ ಬನೀನ್ ಹಾಕೊಂಡಿದ್ರೆ ಎಷ್ಟು ಒಳ್ಳೆ ಮನುಷ್ಯ ಅಲ್ವಾ ಬ್ರದರು, ಹೇಗೆ ಹೋಗ್ತಾರೆ ನೋಡಿ. ನಿಜವ್ರು ಇವರು ಚಪ್ಪಲಿ ಬೇರೆ ಕಾಲಲ್ಲಿಲ್ಲ, ಇವ್ರು ನಿಜವಾದ ಸೇವಕರು. ನಾನು ಹೇಳ್ತೇನೆ ನಿಜವಾದ ಸೇವಕರಲ್ಲ, ಅವನ್ನ ನೋಡಿದ ಜನ ಏನ್ ಮಾಡ್ತಾರೆ, ಇವರು ದೇವ್ರು ಹೇಗೆ ಇಟ್ಟಿದ್ದಾರೆ ನೋಡಿದ್ರೆ, ಇವ್ರನ್ನ ಎಷ್ಟು ದರಿದ್ರ ಇದೆ ಇವ್ರ ಮೇಲೆ. ಇವ್ರ ಹತ್ರ ಓದೋರೆಲ್ಲ ದರಿದ್ರನ್ನೇ ಹಾಕ್ತಾರೆ ದೇವ್ರ ಹತ್ರ ಓದೋ. ಅದಕ್ಕೆ ಯಾರು ದೇವ್ರ ಹತ್ರ ಬರೋದಿಲ್ಲ. ಯಾಕೆ ಬರೋದಿಲ್ಲ, ಅಷ್ಟು ಸ್ಟ್ರಿಕ್ಟ್ ರೂಲ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಚಿನ್ನ ತೆಗಿಬೇಕು, ಬಿಳಿ ಬಟ್ಟೆ ಹಾಕೋಬೇಕು, ಕಟಿಂಗ್ ಕಮ್ಮಿ ಮಾಡ್ಕೋಬೇಕು, ಕೂದಲು ಬೆಳೆಸಬಾರ್ದು ಜಾಸ್ತಿ, ದಪ್ಪ ಇರಬಾರ್ದು, ಬೇರೆ ಗಂಜಿ ಊಟ ತಿನ್ನಬೇಕು, ಮಲಗಬೇಕಾದ್ರೆ ಡನ್ಲಾಪ್ ಬೆಡ್ ಮೇಲೆ ಮಲಗಬಾರ್ದು, ಚಾಪೆ ಮೇಲೆ ಮಲಗಬೇಕು. ಒಂದು ವೇಳೆ ಮಂಚ ಇದ್ರು ಆ ಮಂಚದ ಮೇಲೆ ನಾಯಿ ಮಲಗಿಸ್ಬಿಟ್ಟು ನೀನು ಬೇರೆ ನೆಲದ ಮೇಲೆ ಮಲಗಬೇಕು. ವೇಷ್ಟ್ ಬೀಸಿದ್ರೆ ಹಾಕಬಾರ್ದು, ಅದು ಬೇಕಾದ ಕೆಲಸದವ್ರು ಕೊಡ್ಬೋದು. ನೀವು ನಾವು ಸಾಧಾರಣ ಹರಿದ ಬಟ್ಟೆ ಹಾಕೊಂಡಿರ್ಬೇಕು. ಅದರ ಸಿಂಬಲ್ ಏನಂದ್ರೆ, ಅದು ಸೂಚನೆ ಅಂದ್ರೆ ನಾನು ದೇವ್ರ ಮಗಳು ಅಂದ ಆ ಸೂಚನೆ. ಒಬ್ಬ ದೇವ್ರ ಸೇವಕನಾಗಿ ಹೋಗ್ತಾ ಇದ್ದಾನ, ಅವ್ನು ಏನಿಲ್ವಾ, ಬಡವನಾಗಿದ್ದಾನ, ವಾಚ್ ಯಾರಾದ್ರೂ ಟೀಮ್ ಟೈಮ್ ಕೇಳಿ ಎಷ್ಟು ಸಹ ಟೈಮ್ ನೋಡಿದ ಬ್ರದರ್ ಹತ್ರ ವಾಚ್ ಇಲ್ಲ, ಎಷ್ಟು ದಿನವಾಗಿ ಸೇವೆ ಮಾಡ್ತಾರೆ. ಸಿಸ್ಟರ್ ನೋಡೋದು ಏನಿಲ್ಲ, ಎಷ್ಟು ಸೇವೆ ಮಾಡ್ತಾರೆ. ಇದು ಯಾವ ಥರ ಪ್ಯಾಟರ್ನ್ ಬಂದ್ಬಿಟ್ಟಿದೆ ಅಂದರೆ, ಮೈ ಮೇಲೆ ಏನು ಇರಬಾರ್ದು, ಬಿಳಿ ಸೀರೆ ಹಾಕೊಂಡು ಹೋಗ್ಬೇಕು, ನೋಡಿದವ್ರು ಇವರು ವಿಧವೇ ಅನ್ಬೇಕು. ಆ ರೀತಿ ಆಗ್ಬಿಟ್ಟಿದೆ ಕ್ರಿಶ್ಚಿಯಾನಿಟಿ. ಪಾಸ್ಟ್ ಇದ್ರೂ ಕೂಡ ಏನು ಇರಬಾರ್ದು, ಒಂದು ಹಳೇ ಸೈಕಲ್ಲು ಜುಬ್ಬ ಹಾಕೊಂಡು ಅವ್ನು ಬರಬೇಕು, ಒಂದು ಬ್ಯಾಗ್ ಇಟ್ಕೊಂಡು ಬರಬೇಕು. ಹಿಂಗೆ ಅವಾಗ ಇವರು ನಿಜವಾಗ್ಲೂ ಕ್ರಿಶ್ಚಿಯನ್. ಕ್ರೈಸ್ತತ್ವ ಅನ್ನೋದು ಬಟ್ಟೆ ಮತ್ತು ನಮ್ಮ ಭೂಷಣಗಳಲ್ಲಿ ಇರೋದಾಗಿದ್ರೆ ಯೇಸು ಕ್ರಿಸ್ತನೇ ಭೂಮಿಲಿ ಬರೋದು ಬೇಕಾಗಿಲ್ಲ. ವಾಕ್ಯ ಸುಳ್ಳಾಗ್ಬಿಡುತ್ತೆ. ಅವ್ರು ಹೇಳ್ತಾರೆ ದೇವ್ರ ವಾಕ್ಯ, ನಾವು ಐಶ್ವರ್ಯವಂತರಾಗಬೇಕನ್ನೋದಕ್ಕೋಸ್ಕರ ಆತ ಬಡವನ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಕರ್ತನ ಆತ್ಮ, ದ ಸ್ಪಿರಿಟ್ ಆಫ್ ದ ಲಾರ್ಡ್ ಈಸ್ ಅಪಾನ್ ಮೀ, ಗಾಡ್ ಹಸ್ ಅನಾಯಿಂಟೆಡ್ ಮೀ ಟು ಪ್ರೀಚ್ ದ ಗುಡ್ ಟೈಡಿಂಗ್ಸ್ ಫಾರ್ ದಿ ಪೋರ್. ಎಷ್ಟು ಚೆನ್ನಾಗಿ ಬರೆಯಲಿದೆ ನೋಡಿ, ಕರ್ತನ ಆತ್ಮ ನನ್ನ ಮೇಲೆ ಇದೆ, ಬಡ ಮಕ್ಕಳಿಗೆ ಶುಭ ಶುಭ ವರ್ತಮಾನವನ್ನ, ಶುಭ ವರ್ಷವನ್ನ, ಶುಭ ವರ್ಷ ಶುಭ ವರ್ಷ ಹರ್ಷ ವಾಕ್ಯವನ್ನು ಸಾರೋದಕ್ಕಾಗಿ ನನ್ನನ್ನು ಅಭಿಷೇಕಿಸಿದ್ದಾರೆ. ನೋಡಿದ ಬಡವರಿಗೆ 19th ವರ್ಷ ಹೇಳುತ್ತೆ, ಕರ್ತನ ಶುಭ ವರ್ಷವನ್ನ, ದ ಇಯರ್ ಆಫ್ ಜೂಬಿಲಿ ಅಂತ ಹೇಳುತ್ತೆ ನೋಡಿ. 18th ವರ್ಷು ಬಡವರಿಗೆ ಶುಭ ವರ್ತಮಾನ, 19th ವರ್ಷು ಜೂಬಿಲಿ ಇಯರ್ ಅಂತ ಹೇಳ್ತಾರೆ. ಜೂಬಿಲಿ ಇಯರ್ ಅಂದ್ರೆ ಏನು, 50th ವರ್ಷ. ಆಗಿನ ಕಾಲದಲ್ಲಿ ಏನ್ ಮಾಡೋರು, 50th ವರ್ಷದಲ್ಲಿ 50th ವರ್ಷ ಜೂಬಿಲಿ ಬಂತು ಅಂದ್ರೆ ಎಲ್ಲಾ ಶ್ರೀಮಂತರು ಬಡವ್ರನ್ನ ರಿಲೀಸ್ ಮಾಡಬೇಕು, ಕ್ಯಾಪ್ಟಿವಿಟಿಯಿಂದ ಸ್ಲೇವರಿಯಿಂದ ಬಿಡುಗಡೆ ಮಾಡಬೇಕು. ಅವನವನು ಅವ್ರವ್ರ ಮನೆಗೆ ಹೋಗ್ಬೇಕು, ಹೊಲ ತಗೊಂಡಿದ್ದಾನ ಹೊಲನ ವಾಪಸ್ ಕೊಡಬೇಕು. ಅದನ್ನ ಕಿತ್ಕೊಳ್ಳೋ ಆಗಿಲ್ಲ, ಕೋರ್ಟ್ಗೆ ಹೋಗೋ ಆಗಿಲ್ಲ. ಅವನ ಅಡ ಇಟ್ಟಿರ್ತಾನೆ ಒಂದು 20 ಲಕ್ಷಕ್ಕೆ ಶ್ರೀಮಂತನ ಹತ್ರ. ಜೂಬಿಲಿ ಇಯರ್ ಬಂದ್ರೆ 49th ವರ್ಷ, ಆ ವರ್ಷದಲ್ಲಿ ಅವನ ಲ್ಯಾಂಡನ್ನು, ಅವನ ಸ್ವತ್ತನ್ನು, ಅವನ ಮನೇನ ಅವ್ರಿಗೆ ಮನೆಗೆ ಕಳಿಸಿಕೊಡ್ಬೇಕು. ಸೊ ಅವನು ಮತ್ತೆ ತನ್ನ ಮನೆಗೆ ಹೋಗಿ ತನ್ನ ಸಾಗುವಳಿಯಲ್ಲಿ ತನ್ನ ಕೃಷಿಯಲ್ಲಿ ಹೋಗಿ ಸಾಗುವಳಿ ಮಾಡಿಕೊಂಡು ಸಂತೋಷವಾಗಿ ಇರಬೇಕು. ಆಗ ಎಲ್ಲ ಫ್ರೀಯಾಗಿ ಬಿಟ್ಬಿಡಬೇಕು ಅಂತ ಆಗಿನ ಕಾಲದಲ್ಲಿ ದೇವರು ರೂಲ್ಸ್ ಮಾಡಿದ್ರು. ಆಗ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರನ್ನ ಜೀಸಸ್ ಏನು ಮಾಡಿದ್ರು, ಜೂಬಿಲಿ ಇಯರ್ ಆಗಿ ಕಳಿಸ್ಕೊಟ್ರು. ನೀನು ಹೋಗಿ ಅವ್ರು ಜೂಬಿಲಿ ಇಯರ್ ಆಗಿ, ನಿನ್ನನ್ನು ಯಾರು ನಂಬ್ತಾರೆ, ನಾನು ಅದನ್ನು ಸೆಟ್ಟಲ್ ಮಾಡ್ತೇನೆ. ಬರೀ ಲ್ಯಾಂಡಿಂದ ಮಾತ್ರ ಅಲ್ಲ, ಬರೀ ಹಣದಿಂದ ಮಾತ್ರ ಅಲ್ಲ, ಬಡ್ಡಿ ಬಾಜಿಗಳಿಂದ ಮಾತ್ರ ಅಲ್ಲ, ಅವರ ಪಾಪದಿಂದ, ಅವರ ಕರ್ಮದಿಂದ, ಅವರ ಶಾಪದಿಂದ, ಅವರ ದುಃಖದಿಂದ, ಅವರ ಅನಾರೋಗ್ಯಗಳಿಂದ ನಿನ್ನನ್ನು ನಂಬುವಾಗ ನೀನು ಇಯರ್ ಆಫ್ ಜೂಬಿಲಿ ಆಗಿದೆಯಾ, ನಿನ್ನನ್ನು ಯಾರು ನಂಬ್ತಾರೆ ಅವ್ರಿಗೆಲ್ಲ ಬಿಡುಗಡೆ ಮಾಡು ಅಂತ ಹೇಳ್ಬಿಟ್ಟು ಇವಾಗ ನಾವು ನೋಡಿ ಬಂದ್ವಿ. ಯೇಸು ನಂಬಿದ ತಕ್ಷಣ ನಮ್ಗೆಲ್ಲ ಬಿಡುಗಡೆ ಕುಡಿರಿ, ಆಗ ನಿಮಗೆ ಕೊಡಲ್ಪಡುವುದು. ಜಡಿದು ಹಲ್ಲಾಡಿಸಿ ಹೊರಸೂಸುವ ಹಾಗೆ ತುಂಬಾ ಅಳತೆಯಿಂದ ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ನಮ್ಮ ಪ್ರೀತಿಯ ವೀಕ್ಷಕರೇ, ಇಂದು ಈ ಟಿವಿ ಕಾರ್ಯಕ್ರಮದ ಮೂಲಕವಾಗಿ ಸಾವಿರಾರು ಮಕ್ಕಳು ಆಶೀರ್ವದಿಸಲ್ಪಟ್ಟಿದ್ದಾರೆ. ದೇವರ ಮಕ್ಕಳು ಕೊಟ್ಟ ಉದಾರವಾದ ಕಾಣಿಕೆಗಳಿಂದ ಈ ಆಶೀರ್ವಾದ ಕಾರ್ಯಕ್ರಮ ನಿಮ್ಮ ಮನೆಗಳಿಗೆ ಆಶೀರ್ವಾದ ತರುತ್ತಾ ಬಂದಿದೆ ಎಂದು ನಾವು ನಂಬುತ್ತೇವೆ. ಲೈಫ್ ಇಸ್ ಗುಡ್, God is good. If the God is in midst of you, your life is in heaven. ಪ್ರಿಯಾ ವೀಕ್ಷಕರೇ, ಈ ಕಾರ್ಯಕ್ರಮಗಳಿಗಾಗಿ ಇಲ್ಲೇ ನಿಮ್ಮ ಉದಾರವಾದ ಕಾಣಿಕೆಗಳನ್ನು ನಮ್ಮ ಸೇವಾ ಸಂಸ್ಥೆಗೆ ಕಳುಹಿಸಬಹುದು. ಕಳುಹಿಸಬಹುದಾದ ವಿಧಾನ, ಮನಿ ಆರ್ಡರ್, ಡಿಡಿ, ಚೆಕ್, ಇವುಗಳ ಮೂಲಕವಾಗಿ ಕಳುಹಿಸಬಹುದು. ಬಿಡುಗಡೆ ಹೊಂದ ಮೇಲೆ ಬಿಡುಗಡೆಯಲ್ಲಿ ಇದೀವಾ? ಅದೇ ಪ್ರಾಬ್ಲಮ್. ಬಿಡುಗಡೆ ಇದೀವಾ, ನೆಕ್ಸ್ಟ್ ಮೋಕ್ಷಕ್ಕೆ ಹೋಗ್ತೀವಿ. ಮೋಕ್ಷಕ್ಕೆ ಹೋಗೋದು ಗೊತ್ತು, ಎಲ್ಲ ಪರ್ಮನೆಂಟ್ ಹೋಗಿ ಹೋಗ್ತೀವಿ ಮೋಕ್ಷಕ್ಕೆ. ಮೋಕ್ಷಕ್ಕೆ ಹೋಗೋವರೆಗೂ ಐಶ್ವರ್ಯದಲ್ಲಿ ಜೀವಿಸ್ತಿದ್ದೀರಾ? ಐಶ್ವರ್ಯ ಬಂದಿದೆಯಾ? ಇಲ್ಲ ಬ್ರದರ್, ಬಡತನದಲ್ಲೇ ಇದ್ದೀವಿ, ಏನೋ ದೇವ್ರ ಚಿತ್ತ ಏನೋ ಗೊತ್ತಿಲ್ಲ ಬ್ರದರ್. ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಬೇಡ ಬ್ರದರ್ ನಾನು ಐಶ್ವರ್ಯನೇ ಕೇಳಲ್ಲ, ಅದೆಲ್ಲ ಸೈತಾನಕ್ಕೆ ಸಂಬಂಧಪಟ್ಟಿದ್ದು.
ನಮ್ಗೆ ಏನು ಬೇಡ ಬೇಡ ನೋಡಿದ್ರೆ. ಇನ್ನೂ ಕೆಲವು ಹೇಳ್ತಾರೆ ದೇವರು ನಮ್ಮ ಮೇಲೆ ಕೋಪನೇ ಏನೋ ಅದಕ್ಕೆ ನಮ್ಗೇನು ಕೊಡ್ತಿಲ್ಲ, ಅದಕ್ಕೆ ನಾವು ಆಗಕ್ಕೆ ಸಿಸ್ಟರ್ ಹತ್ರ ಹೋಗ್ತೀವಿ ಪ್ರೇ ಮಾಡಿಸ್ಕೊಂಡು ಬರ್ತೀವಿ, ಬ್ರದರ್ ಹತ್ರ ಹೋಗ್ತೀವಿ, ಅವ್ರೊಂದು ಕ್ಯಾಂಡಲ್ ಕೊಟ್ಟು ಪ್ರೇಯರ್ ಎಲ್ಲ ಮಾಡಿ ಕಳಿಸ್ಕೊಡ್ತಾರೆ, ತಲೆ ಮೇಲೆ ಕೈ ಇಟ್ಟಾಗ ಏನೋ ಒಂದು ಸಮಾಧಾನ ಅದಕ್ಕೆ ಆಗುತ್ತೆ. ಬಟ್ ಎಕ್ಸ್ಪ್ರೆಸ್ ಬಸ್ ಹತ್ತಿದ ತಕ್ಷಣ ಮತ್ತೆ ಅದೇ ಕಷ್ಟ ಬರುತ್ತೆ ಬಿಡ್ತಾರೆ. ಅಂದರೆ ಇದೇನು ಪ್ರಕಾಶನ, ಕೆಲವರು ಆ ರೀತಿ ತಿಳ್ಕೊಂಡಿದ್ದಾರೆ. ಇನ್ನೂ ಕೆಲವರು ಏನು ತಿಳ್ಕೊಂಡಿದ್ದಾರೆ, ಬ್ರದರ್ನ ಹೋಗಿ ಅದು ಮುಟ್ಟಿಬಿಟ್ಟು ಆ ಬಾಕಿ ಡೋರ್ ಎಲ್ಲ ಮುಟ್ಟಿ ಹಾಗೆ ಬಂದ್ಬಿಟ್ರೆ ಏನೋ ಒಂದು ಸಮಾಧಾನ ಆಗುತ್ತೆ ಬ್ರದರ್, ಮತ್ತೆ ಮಾರನೇ ದಿನ ಅದೇ ಕಷ್ಟ ಬರ್ತಾರೆ. ಈ ರೀತಿ ಕ್ರೈಸ್ತ ಜೀವನ ನಡೆಸ್ಬೇಕಂತ ನಿಮಗೆ ಬರಲಿಲ್ಲ. ನಾನು ಆಲ್ರೆಡಿ ಹೇಳಿಬಿಟ್ಟೆ, ದೇವರು ನಿಮ್ಮನ್ನು ರೆಡಿ ಮಾಡಬೇಕಾದ್ರೆ ನಿಮ್ಮಲ್ಲಿ ಅವ್ರ ಡಿ ಎನ್ ಎ ಇಟ್ಟು ಸೃಷ್ಟಿ ಮಾಡಿದ್ದಾರೆ, ಅವ್ರ ಡಿ ಎನ್ ಎ ಹಾಕಿದ ನಿಮ್ಮಲ್ಲಿ. ಅನಿತಾವರೆಗೆ ಎರಡು ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳದ್ದು ರಕ್ತ ಪರೀಕ್ಷೆ ಮಾಡಿದ್ರೆ ಅನಿತಾ ಮತ್ತು ಅವರ ಗಂಡನಲ್ಲಿರತಕ್ಕ ರಕ್ತದ ಡಿ ಎನ್ ಎನೆ ಆ ಮಕ್ಕಳಲ್ಲಿ ಆ ರಕ್ತ ಪರೀಕ್ಷೆ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಇದು ಇವ್ರ ಮಕ್ಕಳೇ ಅಂತ. ಅಲ್ಲ ಇವಾಗೆಲ್ಲ ನೋಡ್ತೀರ ಮಕ್ಕಳು ಅವ್ರದ್ದಲ್ಲ ಅಂದರೆ, ಈಗ ಲಾಸ್ಟ್ ಇವಾಗ ಏನು ಬಂದ್ಬಿಟ್ಟಿದೆ ಡಿ ಎನ್ ಎ ಟೆಸ್ಟ್ ಅಂತ ಬಂದ್ಬಿಟ್ಟಿದೆ. ಡಿ ಎನ್ ಎ ಹೋಗಿ ಟೆಸ್ಟ್ ಮಾಡಿ ಮಗು ರಕ್ತ ತೆಗೆದು ಚೆಕ್ ಮಾಡಿ ಅಂದರೆ ಅಪ್ಪನ ರಕ್ತ ತೆಗೆದು ಚೆಕ್ ಮಾಡಿದ್ರೆ ಎರಡು ಮ್ಯಾಚ್ ಆದರೆ ಇವ್ರ ಮಗ ಅಂತ, ಮ್ಯಾಚ್ ಆಗಿಲ್ಲ ಅಂದರೆ ಇದು ಬೇರೆಯವ್ರ ಮಗ ಅಂತ ಇರ್ಬೇಕು. ಆ ಟೆಸ್ಟ್ ಬಂದ್ಬಿಟ್ಟಿದೆ ಇವತ್ತು ಅಲ್ವಾ. ನಾನು ಹೇಳ್ತೇನೆ, ನಮ್ಮೊಳಗೆ ದೇವರು ಆಲ್ರೆಡಿ ಯೇಸುವ ರಕ್ತ ಇಟ್ಟಿರೋದ್ರಿಂದ ನಮ್ಮೊಳಗೆ ಈ ದೇವರ ಡಿ ಎನ್ ಇಡಲ್ಪಟ್ಟಿದೆ. ಹಲ್ಲೆಲೂಯಾ. ದೇವರ ಡಿ ಎನ್ ಇಡಲ್ಪಟ್ಟಿದ್ರಿಂದ ಆ ದೇವ್ರ ಮಗನಾಗೆ ಇರಬೇಕು ನೀನು. ಅವ್ರ ತರನೇ ಚಿಂತೆ ಮಾಡಬೇಕು, ಅವ್ರ ತರನೇ ಯೋಚನೆ ಮಾಡಬೇಕು, ಅವ್ರ ತರನೇ ಡ್ರೆಸ್ ಹಾಕೋಬೇಕು, ಅವ್ರ ತರನೇ ನಡೀಬೇಕು, ಅವ್ರ ತರನೇ ನೀನು ಮಾತಾಡಬೇಕು. ಇವತ್ತು ನಾವೇನು ಮಾಡ್ಬಿಟ್ಟಿದ್ದೀವಿ, ಅವ್ರ ದೇವ್ರಲ್ಲಿ ಬಂದಿದ್ದೀವಿ, ಡಿ ಎನ್ ಎ ಇದೆ, ಆದರೂ ಕೂಡ ನಾವು ಹೇಗಿದ್ದೀವಿ ಅಂದರೆ ಹುಲಿ ಹುಟ್ಟಿದೆ ಆದರೂ ನೆರೆಯಾಗಿ ಜೀವನ ಮಾಡ್ತಾ ಇದ್ದೆ. ಅರ್ಥ ಆಯ್ತಾ? ದ ಲಯನ್ ಇಸ್ ಬಾರ್ನ್, ಆಫ್ಟರ್ ದ ಲಯನ್ ಇಸ್ ಬಾರ್ನ್ ಬಟ್ ಸ್ಟಿಲ್ ದ ಲಯನ್ ಬಿಹೇವ್ ಲೈಕ್ ಎ ಲ್ಯಾಂಬ್. ಯು ನೋ ದಟ್ ಇಸ್ ನಾಟ್ ದಿ ಕ್ರಿಶ್ಚಿಯಾನಿಟಿ ಮೈ ಚೈಲ್ಡ್, ಬಟ್ ದಟ್ ಇಸ್ ನಾಟ್ ದಿ ಡಿ ಎನ್ ಆಫ್ ಜೀಸಸ್ ಕ್ರೈಸ್ಟ್. ನೀನ್ ದೇವರಲ್ಲೇ ಹುಟ್ಟುಬಿಟ್ರೆ, ದೇವರ ಡಿ ಎನ್ ನಿನ್ನಲ್ಲಿ ಬಂದ್ರೆ, ಲಯನ್ ಹೊಟ್ಟೆ ಒಳಗಿಂದ ಲಯನ್ ಹುಟ್ಟಿದ್ರೆ ಅದು ಲ್ಯಾಂಬ್ ಆಗಿರಕ್ಕೆ ಸಾಧ್ಯ ಇಲ್ಲ. ಅದು ಅದು ಲಯನ್ ಆಗಿ ಗರ್ಜಿಸುತ್ತೆ, ಲಯನ್ ಆಗಿ ಬಿಹೇವ್ ಮಾಡುತ್ತೆ, ಲಯನ್ ತರನೇ ವರ್ತಿಸುತ್ತೆ, ಅದು ಸಿಂಹದ ಹಾಗೆ ಅದು ಎಲ್ಲ ಕಡೆ ಹೋಗಿ ಬರುತ್ತೆ, ಸಿಂಹದ ಹಾಗೆ ಹುಟ್ಟಿ ಬರುತ್ತೆ. ಆರಂಭದಲ್ಲಿ ಅದು ಸಡನ್ ಆಗಿ ನೋಡಕ್ಕೆ ಲ್ಯಾಂಬ್ ಆಗಿ ಕಾಣ್ಬೋದು ಅಲ್ವಾ. ಸಿಂಹದ ಮರಿಗಳು ಸ್ಟಾರ್ಟಿಂಗ್ ಹುಟ್ಟಬೇಕಾದ್ರೆ ಲ್ಯಾಂಬ್ ಆಗಿ ಕಾಣುತ್ತೆ ನೋಡಿ. ಅದು ಬೆಳೀತಾ 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 ಅದರೊಳಗೆ ಡಿ ಎನ್ ಎಗಳೆಲ್ಲ ಹೊರಗಡೆ ಬರುತ್ತೆ ನೋಡಿ. ನಾವು ಕೂಡ ನೋಡಿ ಹುಟ್ಟಬೇಕಾದ್ರೆ ಒಂದು ಮಗುವಾಗಿದ್ವಿ ನೋಡಿ, ನಮಗೆ ನಮ್ಮೊಳಗೆ ಏನಿದೆ ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಆದರೆ ಬೆಳೀತಾ 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 ಅಬ್ಬ ವಿಲ್ಮಗ್ ಇಂಥ ಸಿಂಗಿಂಗ್ ಮಾಡ್ತಾರ, ಅನಿತಾ ಈ ಥರ ಹಾಡಾಡ್ತಾರ, ಎಲ್ಲ ಇವಾಗ ಆ ಟ್ಯಾಲೆಂಟ್ ನಿಮ್ಮ ಹೊರಗಡೆ ಇಂದ ಇನ್ಪುಟ್ ಔಟ್ಪುಟ್ ಹೊರಗಡೆ ಬರ್ತಾ ಇದೆ. ಆಗ ಅದೇ ಔಟ್ಪುಟ್ ಆಗಿ ಹೊರಗಡೆ ಬರೋದಾದರೆ ಅಪ್ಪ ಅಮ್ಮನ ರಕ್ತದಲ್ಲಿರೋತಕ್ಕ ಡಿ ಎನ್ ಎ ಕರೆಕ್ಟ್ ಆಗಿದ್ರೆ, ಅಪ್ಪ ಸಿಂಗರ್ ಆಗಿದ್ರೆ ಮಗನು ಸಿಂಗರ್ ಆಗಿ ನಿಲ್ತಾನೆ, ಅಪ್ಪ ಆಕ್ಟರ್ ಆಗಿದ್ರೆ ಆ ಮಗನು ಕೂಡ ಆಕ್ಟರ್ ಆಗಿ ಬರ್ತಾನೆ, ಅಪ್ಪ ಡಾಕ್ಟರ್ ಆಗಿದ್ರೆ ಮಗಳು ಕೂಡ ಡಾಕ್ಟರ್ ಆಗಿ ಹೊರಗಡೆ ಬರ್ತಾರೆ, ಯಾಕಂದ್ರೆ ಆ ಡಿ ಎನ್ ಎ ಇದೆ. ಅವಾಗ ಎಲ್ಲರೂ ಹೇಳ್ತೀವಿ ಇವ್ರ ವಂಶದವರೆಲ್ಲ ಡಾಕ್ಟ್ರೇ ಸರ್ ಗೊತ್ತಾರೆ ನಿಮಗೆ, ಇವ್ರ ಮಗಳು ಡಾಕ್ಟ್ರು ಅಂತ ಹೇಳ್ತಾರೆ. ಯಾಕೆ ಅದು ಡಿ ಎನ್ ಎ ಬಂದ್ಬಿಟ್ಟಿದ್ದೆ. ಕೆಲವರು ಹೇಳ್ತೀವಿ ಇವ್ರ ವಂಶದವರೆಲ್ಲ ಕಳ್ಳರು ಬ್ರದರ್, ಇವ್ರ ಇವ್ರ ಲೇಟೆಸ್ಟ್ ಕಳ್ಳರು, ಇವ್ರ ಲೇಟೆಸ್ಟ್ ಅಂತ ಹ್ಯಾಕ್ ಮಾಡಿ ಅದರಿಂದ ದುಡ್ಡು ತೆಗಿತಾರೆ ಬ್ರದರ್. ಈಗ ಮತ್ತೆ ಇವ್ರ ಅಪ್ಪ ಬಂದು ನೈಟ್ ಹೋಗೋರು ಬಸ್ಸಲ್ಲಿ ಜೀಪಲ್ಲಿ ಹೋಗಿ ಕಳ್ಳತನ ಮಾಡಿ ಬರೋರು. ಈಗ ಮಗ ಹೋಗಲ್ಲ ಬ್ರದರ್, ಮಗ ಅಡ್ವಾನ್ಸ್ ಆಗಿ ಕಳ್ಳತನ ಮಾಡ್ತಾರೆ, ಹೇಗೆ ಹ್ಯಾಕ್ ಮಾಡಿ ತೆಗಿತಾರೆ ಬ್ರದರ್. ಹಾಗೆ ನೋಡಿದ್ರೆ ಡಿ ಎನ್ ಎ ಇದೆ ನೋಡಿ, ಅದಕ್ಕೆ ಡಿ ಎನ್ ಎ ಇದೆ. ಕೆಲವರು ಹೇಳ್ತಾರೆ ಇವರಪ್ಪ ದೊಡ್ಡ ಕೊಲೆಗಾರ ಬ್ರದರ್, ಮಕ್ಕಳೆಲ್ಲ ಕೊಲೆಗಾರರು ಬ್ರದರ್, ಇವ್ರು ಯಾರು ಕೂಡ ಜೈಲಿಗೆ ಹೋಗದೆ ಮರಣಕ್ಕೆ ಹೋಗಿಲ್ಲ, ಎಲ್ಲರೂ ಜೈಲಿಗೆ ಹೋಗಿದ್ದಾರೆ ಬ್ರದರ್ ನೋಡಿದ್ರ ಡಿ ಎನ್ ಎ. ಆಗ ನಾನು ಹೇಳ್ತೇನೆ, ದೇಹದಲ್ಲಿ ಹುಟ್ಟಿದಂಥ ಆ ರಕ್ತ ಡಿ ಎನ್ ಎ ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರೋದಾದರೆ, ನೀನು ಕ್ರಿಸ್ತನ ರಾಜ್ಯದಲ್ಲಿ ಹುಟ್ಟಿ ಬರೋದಾದರೆ, ಕ್ರಿಸ್ತನ ರಕ್ತದಲ್ಲಿ ಹುಟ್ಟಿ ಬರೋದಾದರೆ, ನಾನು ಹೇಳ್ತೇನೆ ನೀನು ಕ್ರಿಸ್ತನ ಹಾಗೆ ಕ್ರಿಸ್ತನ ಮನಸ್ಸಿನಿಟ್ಕೊಂಡು ಕ್ರಿಸ್ತನಂತೆ ನೀನು ಜೀವಿಸುವಂತೆ ಒಬ್ಬ ಮಗನಾಗಿ ಮಗಳಾಗಿರೋದಕ್ಕೆ ಸಾಧ್ಯ ಪ್ರಿಯ ಮಕ್ಕಳು. ಅದಕ್ಕೆ ನಾನು ಹೇಳ್ತೇನೆ, ಆ ಒಂದು ಅಭಿಪ್ರಾಯ ಬರಬೇಕು ನನಗೆ. ಅದಕ್ಕೆ ನಾನು ನಿಮ್ಗೆ ಹೇಳಿದೆ, ನಾವು ಉಂಟು ಮಾಡಲ್ಪಟ್ಟ ಸೃಷ್ಟಿಗಳು, ನಾವು ಯಾವಾಗಲೂ ಹಾಕೊಳ್ಳೋ ಕನ್ನಡಕ ಡಿಸೋಸ ಕನ್ನಡಕ, ಇಲ್ಲ ಪೆರೆಯರ ಕನ್ನಡಕ, ಇಲ್ಲ ಅಂದ್ರೆ ಕಾರ್ಕಳ ಕನ್ನಡಕ. ಈ ಕನ್ನಡಕಗಳೆಲ್ಲ ತೆಗೆದು ಏನ್ ತೆಗಿಬೇಕು, ಏನಾಕ್ಬೇಕು, ಜೋನ್ಸ್ ಕನ್ನಡಕ ಎಲ್ಲ ತೆಗೆದು, ರಿಚರ್ಡ್ ಕನ್ನಡಕಗಳೆಲ್ಲ ತೆಗೆದು ಏನ್ ಕನ್ನಡಕ ಹಾಕೋಬೇಕು, ನಾವು ದೇವರ ಮಗಳು ಅನ್ನೋ ಕನ್ನಡಕ ಹಾಕೋಬೇಕು. ಅಲ್ಪ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದು ಕ್ರಿಸ್ತಿಗೆ ಕ್ರಿಸ್ತು ಹತ್ರ ಬರ್ತಾನೆ ಕತ್ತೋಲಿಕ ಇಂದು ಆ ಕಡೆ ದಟ್ಬಿಡಿ, ಇನ್ ಕತ್ತೋಲಿ ಕಡೆ ಇದ್ರೆ ಬರ್ತಾರೆ. ಈ ಕಡೆ ಒಬ್ಬ ಮುಸ್ಲಿಂ ನಿಂತಿರ್ತಾನೆ, ಆ ಕಡೆ ಒಬ್ಬ ಪ್ರಾಟೆಸ್ಟೆಂಟ್ ನಿಂತಿರ್ತಾನೆ, ಈ ಕಡೆ ಈ ಕಡೆ ಬನ್ನಿ, ಆ ಕಡೆ ಬನ್ನಿ, ಆ ಕಡೆ ನೀವು ಆ ಕಡೆ ಹೋಗಿ ಸರ್. ಏರೋಪ್ಲೇನ್ ಕೂಡ ಅದೇ ತರ ಆಗುತ್ತೆ, ಕೂತ್ಕೋಬೇಕು. ಪಂಗಡಗಳು
ನಾನು ಕಥೋಲಿಕ, ನಾನು ಪ್ರೊಟೆಸ್ಟೆಂಟು, ನಾನು ನ್ಯೂ ಲೈಫು, ನಾನು ನೋ ಲೈಫು, ಈ ರೀತಿನೇ ಆಗಿದೆ ವಿನ ನಾನು ದೇವರ ಮಗಳು ಅನ್ನುವಂಥ ಮಕ್ಕಳ ಜೀವನ ನಮಗಿಲ್ಲ ಅಂತ ಇಲ್ಲ. ಯಾಕೆ ನಾವು ಹುಟ್ಟಿ ಬಂದ ವಿಧ ಆ ಥರ, ಹುಟ್ಟಿದ ತಕ್ಷಣ ಮಗು ಎತ್ಕೊಂಡಾಗ ಅಲ್ಲಿ ಹಾಕ್ಬಿಟ್ರು, ಅಲ್ಲಿ ನೀರು ಚಿಮ್ಸಿಬಿಟ್ರು, ನೀವು ಬ್ಯಾಪ್ಟಿಸಮ್ ಆಗೋಯ್ತು ಅಂದ್ಬಿಟ್ರು. ನೆಕ್ಸ್ಟು ಸ್ವಲ್ಪ ಬೆಳೆದ್ಮೇಲೆ ಒಂದು ಪರಮಪ್ರಸಾದ ಕೊಟ್ಟರು, ಕುಂಗಾರು, ಇವಾಗ ನೀನು ಇವಾಗ ದೇವರಲ್ಲಿ ಇದೆಯಾ ಅಂತಂದ್ಬಿಟ್ರು. ಮೂರನೇದು ವಯಸ್ಸು ಯೌವನ ಬಂತು, ಯೌವನ ಬಂದ ತಕ್ಷಣ ಇವನು ಡ್ರಿಂಕ್ಸ್ ಮಾಡಿಟ್ಬಿಟ್ರು, ಹೊರಟ್ಬಿಟ್ರು. ಏನಿಲ್ಲ, ಅವನಿಗೆ ಬಿಡುಗಡೆ ಮಾಡೋರು ನಾವು. ದೇವ್ರ ವಾಕ್ಯದಲ್ಲಿದ್ದೀವಾ? ವಾಕ್ಯದ ಜ್ಞಾನ ಇದೆಯಾ? ನಮ್ಮ ಮಕ್ಕಳಿಗೆ ಅದು ಬೋಧಿಸ್ತಿದ್ದೀವಾ? ಯಾಕೆ ಬೋಧಿಸ್ತಿಲ್ಲ? ಯಾಕೆ ನಮಗೆ ಬೋಧನೆ ಮಾಡೋರು ಯಾರು ಇಲ್ಲ? ನಮಗೆ ಬೋಧನೆ ಮಾಡೋರು ಯಾರು ಇಲ್ಲದಿರೋದ್ರಿಂದ 60 ವರ್ಷ ಆದರೂ ಕೂಡ ದೇವರ ಗಂಧ ನಮ್ಗೆ ಇನ್ನೂ ಬರಲಿಲ್ಲ. ದೇವರ ಐಶ್ವರ್ಯ ಮೂಸಿ ಕೂಡ ನೋಡೋಕ್ಕಾಗಲಿಲ್ಲ. ದೇವರ ಆಶೀರ್ವಾದ ನೆನೆಸಿ ಕೂಡ ನಮ್ಮ ಕೈಯಲ್ಲಿ ಆಗಲಿಲ್ಲ. ಅದಕ್ಕೆ ಬೈಬಲ್ ಹೇಳುತ್ತಲ್ಲ, ದ ಐಸ್ ಹಾವ್ ನಾಟ್ ಸೀನ್, ದ ಇಯರ್ಸ್ ಹಾವ್ ನಾಟ್ ಹರ್ಡ್, ದ ಮೈಂಡ್ ಡಸ್ ನಾಟ್ ಕಾಂಪ್ರಿಹೆಂಡ್ ಅಂತ ಹೇಳುತ್ತೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯವು ಗ್ರಹಿಸಲಿಲ್ಲ. ಆ ರೀತಿ ಅಂಟು ಬಳಗೋಯ್ತು ಅವರಿಗೆ. ಯಾಕಂದ್ರೆ ಅವ್ರು ಆ ವಿಷಯದಲ್ಲಿ ಬೇಡ ಅಂತ ಬಿಟ್ಬಿಟ್ರು. ನಾವು ಟ್ರೆಡಿಷನಲ್ ಕ್ರೈಸ್ತರಾಗಿರ್ತೇವೆ, ಸಾಂಪ್ರದಾಯ ಕ್ರೈಸ್ತರಾಗಿರ್ತೇವೆ, ನಮ್ಗೆ ಹಬ್ಬಗಳು ಬೇಕು, ಹರಿದಿನಗಳು ಬೇಕು, ಆಚಾರ ವಿಚಾರಗಳು ಬೇಕು, ಇನ್ನುವಂತ ಅನ್ನುವಂತ ಒಂದು ಸಾಂಪ್ರದಾಯ ಡಿನಾಮಿನೇಷನ್ ಕಾನ್ಸೆಪ್ಟ್ ಗೆ ಬಂದಿರೋದ್ರಿಂದ, ಅಂತ ಸೆಕ್ಟ್ಗಳು ಹೋದಾಗಿಂದ ನಮ್ಮ ಜೀವನದಲ್ಲಿ ಯಾವ ವ್ಯತ್ಯಾಸ ಚೇಂಜ್ ಕಾಣಲಿಲ್ಲ. ಆದ್ರೆ ರಿಯಲ್ ಆಗಿ ನೀವು ಬೈಬಲ್ ತೆಗೆದುಕೊಂಡು ಓದಕ್ಕೆ ಆರಂಭ ಮಾಡಿದ್ರೆ, ನಿನ್ನ ತಂದೆಯಿಂದ ಕೊಡಲ್ಪಟ್ಟಂತ ಪುಸ್ತಕ ಅದು. ನೀನು ಅವರ ಪ್ರಾಡಕ್ಟ್, ಅವರ ಪ್ರಾಡಕ್ಟ್ ಆದ್ಮೇಲೆ ದೇವರ ವಾಕ್ಯ ಹೇಳುತ್ತೆ ಆ ಪ್ರಾಡಕ್ಟ್ ಅದರಿಂದನೇ ಜೀವಿಸ್ಬೇಕಂತ ಹೇಳುತ್ತೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಒಂದೊಂದು ಮಾತಿನಿಂದ ಮನುಷ್ಯ ಜೀವಿಸ. ಯಾರು ಮನುಷ್ಯ ಅಂದ್ರೆ? ಮನುಷ್ಯ ಅಂದ್ರೆ ಯಾರು? ನನ್ನೊಳಗಿರುವ ಆತ್ಮ, ನನ್ನೊಳಗಿರುವ ಆತ್ಮ. ನಾನು ಮನುಷ್ಯ ಅಲ್ಲ, ನಾನು ದೇಹ ಅಷ್ಟೇ. ಈ ದೇಹದ ಒಳಗೆ, ಈ ದೇಹವೆಂಬ ದೇವಾಲಯದ ಒಳಗೆ ಒಬ್ಬ ಮನುಷ್ಯ ಕೂತ್ಕೊಂಡಿದ್ದಾನೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಆಗ ನೀನು ಯಾರು ಅಷ್ಟು ನೀನು ಕ್ವಶನ್ ಮಾಡಬೇಕು. ನಾನು ಯಾರು? ನಾನು ಡಿಸೋಸ ಬಂದ್ಬಿಡ್ತು ಬಾಯಿಗೆ. ನಾನು ಯಾರು? ನಾನು ಬೇರೆ ಯಾರ? ನಾನು ಯಾರು? ಇದೇ ಬಂದ್ಬಿಡ್ತೇವಿನ ನಾವು ಹುಟ್ಟಿದ ಟಿ ಏನೇ ಹೇಳ್ತೇವಿನ ನಾವು ಹುಟ್ಟಲ್ಪಟ್ಟಂತ ಬೇರೆ ಸೃಷ್ಟಿ ಮಾಡಲ್ಪಟ್ಟ ದೇವರ ಸ್ವತ್ತು ದೇವರಿಂದ ಬಂದಿದ್ದೇವೆ ಅನ್ನೋಂಥ ಮಾತು ನಾವು ಹೇಳದೇ ಇಲ್ಲ, ವಿಚಾರನೇ ಇಲ್ಲ. ಯಾಕೆ ಅಂದರೆ ಆ ವಾಕ್ಯ ಓದಿದ ತಾನೆ, ವಾಕ್ಯದಲ್ಲಿ ಇದ್ರೆ ತಾನೆ. ಅದಕ್ಕೆ ನಾವಿನ್ನೂ ಬಡತನದಲ್ಲಿ ಯಾಕೆ ಇದ್ದೀವಿ ಅಂದರೆ, ನಾವಿನ್ನೂ ನಮ್ಮ ಡಿ ಎನ್ ಎನ ರೆಕಗ್ನೈಸ್ ಮಾಡೋ ಸ್ಥಿತಿಗೆ ಬರಲಿಲ್ಲ. ನಾನು ದೇವರು, ಅದಕ್ಕೆ ದೇವರು ಒಬ್ಬನ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಇದೋ ಹಳೆಯದೆಲ್ಲ ಹೊರಟು ಹೋಯಿತು, ಎಲ್ಲವೂ ನೂತನವಾಗ ಎಲ್ಲವೂ ನೂತನ ಆಗುತ್ತೆ. ಯಾವಾಗ ನೀ ಯಾವಾಗ ದೇವ್ರ ವಾಕ್ಯದಲ್ಲಿ, ಅದಕ್ಕೆ ಹಾಡನ್ನು ಕಟ್ಟಿದ್ರು, ಆತ್ಮದಿಂದ ವಚನದಿಂದ ನನ್ನಲ್ಲಿ ಜನಿಸಿದೆನಿ. ಆತ್ಮದಿಂದಲೂ ಜಲದಿಂದ ವಚನದಿಂದ ನೀವು ಹುಟ್ಟುಬಿಟ್ರೆ ನಿಮ್ಮ ಜೀವನದಲ್ಲಿ ಪಾವನ ಆಶೀರ್ವಾದಗಳು ಬರುತ್ತೆ. ದೇಹದಲ್ಲಿ ಹುಟ್ಬಿಟ್ವಿ, ಯಾವ್ದ್ಯಾವುದೋ ಧರ್ಮದಲ್ಲಿ ನಾವು ಹುಟ್ಟಿ ಬಂದ್ಬಿಟ್ಟಿದ್ದೀವಿ, ತೊಂದರೆ ಇಲ್ಲ, ಅವ್ರ ಮಗಳು ಮಗು ಅಂತ ಹೇಳ್ತೀವಿ. ಈಗ ಎರಡು ಕೆಲಸ ಇದೆ, ಒಂದು ಆತ್ಮ, ಇನ್ನೊಂದು ವಚನ. ಈಗ ವಚನದಲ್ಲಿ ನಿಮಗೆ ಸ್ನಾನ ಮಾಡಿಸ್ತಾ ಇದ್ದೀನಿ, ವಚನ ಕೇಳ್ತಾ ಇದ್ದೀರಾ? ಕೇಳ್ತಾ ನಿಮ್ಮ ದೇಹ, ನಿಮ್ಮ ಆತ್ಮ, ನಿಮ್ಮ ಪ್ರಾಣ ಎಲ್ಲ ವಚನದಲ್ಲಿ ತುಂಬಲ್ಪಡೋದಕ್ಕೆ ಆರಂಭ ಆಗುತ್ತೆ. ಬಾಯಿ ತೆಗೆದ ಸಾಕು ವಾಕ್ಯ ಮಾತಾಡ್ತೀರಾ, ಬಾಯಿ ತೆಗೆದ ಸಾಕು ಪ್ರೇಯರಲ್ಲಿ ವಾಕ್ಯ ಹೇಳ್ತೀರಾ, ಬಾಯಿ ತೆಗೆದ ಸಾಕು ವಾಕ್ಯದಲ್ಲಿ ನೋಡಿ ಧ್ಯಾನಿಸ್ತೀರಾ, ವಾಕ್ಯವೇ ನಿಮ್ಮ ಉಸಿರಾಗ್ಬಿಡ್ತು ಪ್ರಿಯ ಮಕ್ಕಳೇ, ವಾಕ್ಯದಲ್ಲಿ ಜಲ ತಗೊಂಡ್ಬಿಡ್ತಿದ್ದೀರ. ನೆಕ್ಸ್ಟ್ ಆತ್ಮದಲ್ಲಿ ಹುಟ್ಟುವಿಕೆ, ಅದು ದೀಕ್ಷಾಸ್ನಾನ. ನಾವು ದೇವರಲ್ಲಿ ಬರ್ತೀವಿ, ದೀಕ್ಷಾಸ್ನಾನ ಅಂದ್ರೆ ದೇವ್ರನ್ನ ಸ್ವೀಕಾರ ಮಾಡ್ತೀವಿ. ಯೇಸು ಸ್ವಾಮಿ ನಮ್ಮೊಳಗೆ ಬರ್ತಾರೆ, ಅವರೊಳಗೆ ನಾವು ಸೇರ್ಕೊಳ್ತೀವಿ. ಅವರೊಳಗೆ ಸೇರ್ಕೊಳ್ಳೋದೇ ಡಿ ಎನ್ ಎಗೆ ನಾವು ಅಪ್ರೂವ್ ಆಗ್ತೀವಿ ಅಂತ ಅರ್ಥ. ಡಿ ಎನ್ ಎ ಇತ್ತು, ಇಷ್ಟು ದಿನ ನಮಗೆ ಗೊತ್ತಾಗಲಿಲ್ಲ, ರೆಕಗ್ನೈಸ್ ಆಗಿರಲಿಲ್ಲ. ಆದರೆ ಯಾವಾಗ ಅದರೊಳಗೆ ನಾವು ಸೇರ್ಕೊಳ್ತೇವೆ ಅಂದರೆ ನೋಡಿ, ಆ ಸಿಂಹ ಬಂದು ಕುರಿಗಳ ಜೊತೆನೇ ಬೆಳೆದ್ಬಿಟ್ರೆ ಆ ಸಿಂಹ ಏನು ಮಾಡುತ್ತೆ ಯಾವಾಗಲೂ ಆ ಕುರಿಗಳ ಜೊತೆ ಸೇರಿಕೊಂಡು ಅದು ಮ್ಯಾ 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 ಅಂತ ಇರುತ್ತೆ ನೋಡಿ. ಯಾಕಂದರೆ ಮಗುವಿಂದ ಅದ್ರ ಜೊತೆನೇ ಬೆಳ್ಕೊಂಬಂದ್ಬಿಡ್ತು ಕುರಿಗಳ ಜೊತೆ ಸ್ವರ, ಅದನ್ನೇ ಕೇಳಿ ಕೇಳಿ ಕೇಳಿದ್ದಕ್ಕೆ ಅದು ಮ್ಯಾ 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 ಅಂತ ಹೇಳ್ತಾ ಇತ್ತು ನೋಡಿ. ಅದನ್ನು ನೋಡು, ಅದು ಗೊತ್ತಾಗ ಎಷ್ಟೋ ವರ್ಷ ಆಯಿತು. ಒಂದು ದಿನ ಒಂದು 5-6 ಸಿಂಹಗಳು ಇವನ್ನ ಅಟ್ಯಾಕ್ ಮಾಡಿಬಿಡ್ತು ನೋಡಿ, ಈ ಕುರಿಗಳನ್ನ ಅಟ್ಯಾಕ್ ಮಾಡೋ ಮುಂಚೆ ಗರ್ಜಿಸ್ತು ನೋಡಿ, ಜೋರಾಗಿ ಗರ್ಜಿಸ್ಬೇಕಾದ್ರೆ ಈ ಕುರಿಗಳ ಜೊತೆ ಇದ್ದ ಸಿಂಹಕ್ಕೆ ಅದ್ರ ರೆಕಗ್ನೈಸ್ ಆಯಿತು, ಓ ಇದು ನಾನು ಸಿಂಹ ಅಲ್ವಾ. ಆ ಗರ್ಜಿಸ್ಬೇಕಾದ್ರೆ ಇದರ ಎಲ್ಲ ನರನಾಡಿಗಳೆಲ್ಲ ಅದರ ಡಿ ಎನ್ ಎ ವ್ಯಕ್ತವಾಯಿತು ನೋಡಿ. ಅವಾಗ ಇದು ಗರ್ಜಿಸ್ತು ನೋಡಿ, ಅವಾಗ ಇದು ಗೊತ್ತಾಯ್ತು ನಾನು ಸಿಂಹ
ಅದು ಇಷ್ಟು ದಿನ ನಾನು ಕತ್ತೋಲಿಕಲ್ಲಿ ಮಧ್ಯದಲ್ಲಿ ಇದ್ದೆ, ಏನು ಗೊತ್ತಿಲ್ಲದೆ ಪ್ರಾಟೆಸ್ಟೆಂಟ್ ಜೊತೆ ಇದ್ದೆ, ಏನು ಗೊತ್ತಿಲ್ಲದೆ ನ್ಯೂ ಲೈಫ್ ಜೊತೆ ಇದ್ದೆ, ಆದರೆ ನಾನು ದೇವರ ಮಗು ಅಂತ ಹೇಳಿ ಯಾವಾಗ ಜ್ಞಾನದ ಆಯ್ತು ಅಂದರೆ ಆತ್ಮದಿಂದಲೂ ಜಲದಿ ವಚನದಿಂದಲೂ ನೀವು ಹುಟ್ಟಿದಾಗ. ನಾನು ಆಗಿದೆ, ನಾನು ಹುಟ್ಟಿದ ತಕ್ಷಣ ಹಂಗೆ ಪರಲೋಕದ ಹಿಂಗೆ ಬಿದ್ದುಬಿಟ್ಟು ಎಲ್ಲ ಎಲ್ಲ ರಕ್ಷಣೆ ಹೊಂದಿ ಅಂತ ಹೇಳಲಿಲ್ಲ. ಇದೇ ಥರ ನಾನು ಕಷ್ಟಪಟ್ಟೆ ನೋಡಿ, ಸರ್ಕಸ್ ಎಲ್ಲ ಮಾಡಿ ಒಂದು ಕೆಲಸ ಆಗೋದಿಲ್ಲ, ಒಂದು ಕೆಲಸ ನೆರವೇರೋದಿಲ್ಲ, ಏನು ಮಾಡಬೇಕು ಎಲ್ಲೂ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ, ಯಾರನ್ನ ಕೇಳಿದ್ರು ಕ್ವಶನ್ ಯಾರು ಉತ್ತರ ಕೊಡ್ತಿಲ್ಲ, ಯಾಕಿದೆ ಕಷ್ಟ ಅದು ದೇವ್ರ ಚಿತ್ತ ಅಂದ್ಬಿಟ್ರು, ಯಾರು ಹೇಗೆ ಬಿತ್ತು ಅಂದರೆ ಅದು ದೇವ್ರ ಚಿತ್ತ ಅಂದ್ಬಿಟ್ರು, ಬಡತನ ಇದ್ರೆ ಅದು ಒಳ್ಳೇದೇ ಅಂದರು, ಮನೆ ಒಂದಿನ ಮನೆಯೇ ಬಿದ್ದೋಯ್ತು ಅದು ನಿನ್ನ ಕರ್ಮ ಅಂತ ಹೇಳಿದ್ರು, ಏನು ಒಂದು ಓಡಲಿಲ್ಲ ನೋಡಿ, ಯಾರು ಉತ್ತರ ಕೊಡಲಿಲ್ಲ. ಉತ್ತರ ಕೊಟ್ಟಿದ್ಯಾರು? ಬೈಬಲ್ಲೇ ಉತ್ತರ ಕೊಡ್ತಾರೆ. ಯಾವಾಗ ಇದನ್ನು ಓದಕ್ಕೆ ಸ್ಟಾರ್ಟ್ ಮಾಡ್ತದೆ, ಡೇ ವೆನ್ ಐ ಸ್ಟಾರ್ಟೆಡ್ ಬಿಗನ್ ಟು ಮೆಡಿಟೇಟ್ ಅಂಡ್ ಪಾಂಡರ್ ಮೈಸೆಲ್ಫ್ ವಿತ್ ದ ವರ್ಡ್ ಆಫ್ ಗಾಡ್, ದೆನ್ ಅಂಡ್ ದೇರ್ ಫ್ರಮ್ ದೇರ್ ಆನ್ವರ್ಡ್ಸ್ ದ ಸ್ಪಿರಿಟ್ ಆಫ್ ದ ಲಾರ್ಡ್ಸ್ ಬಿಗನ್ ಟು ಸ್ಪೀಕ್ ಥ್ರೂ ಮೀ. ನನ್ನೊಳಗೆ ಪವಿತ್ರಾತ್ಮರು ಈ ವಚನದ ರಹಸ್ಯಗಳನ್ನ ಹೊರಪಡಿಸಿ ನಾನು ಯಾರು, ನನ್ನಲ್ಲಿರೋನು ಯಾರು, ನಾನು ಏನು ಮಾಡಬೇಕು, ಈ ಭೂಮಿಯೊಳಗೆ ಏನು ಸಾಧಿಸ್ಬೇಕು ಅನ್ನೋದನ್ನ ಈ ವಾಕ್ಯ ಬೋಧಿಸ್ಕೊಂಡೇ ಬಂತು ಪ್ರಿಯ ಮಕ್ಕಳೇ. ನನಗೆ ಬೋಧಿಸಿದ ನಾನು ಬಿಟ್ಬಿಡ್ನ, ನಿಮಗೆ ಬೋಧಿಸ್ತಾ ಇದ್ದೀನಿ. ನೀವೇನು ಮಾಡಬೇಕು ಇದೆಲ್ಲ ಕೇಳ್ಬಿಟ್ಟು ಬರೇ ಇಷ್ಟ ತುಂಬ ಚೆನ್ನಾಗಿದೆ ಅಂತ ಹೇಳಿ ಮನೇಲಿ ಮಲಗಿಬಿಡೋದಲ್ಲ. ನೀವು ಮನೆಗೆ ಹೋಗಿ ಏನು ಮಾಡಬೇಕು? ಇನ್ನು ನಾಲ್ಕು ಕುರಿಗಳೆಲ್ಲ ಸಿಂಹದ ಜೊತೆ ಇದೆ, ಸಿಂಹಗಳೆಲ್ಲ ಕುರಿ ಜೊತೆ ಸಿಕ್ಕಾಕೊಂಡಿದೆ, ಇವನ್ನೆಲ್ಲ ಹೋಗಿ ಏನು ಮಾಡಬೇಕು? ಅದು ಏಸು ಹೇಳ್ತಾರೆ, ನಾನು ತಪ್ಪಿ ಹೋದ ಕುರಿಗಳನ್ನ ರಕ್ಷಿಸಬೇಕಾಗಿ ಬಂದೆ ಅಂತ ಹೇಳ್ತಾರೆ. 99 ಕುರಿಗಳನ್ನ ಬಿಟ್ಟು ತಪ್ಪಿ ಹೋದ ಒಂದು ಕುರಿ ಮರಿನ ಹುಡುಕಕ್ಕೆ ಏಸು ಹುಡುಕೊಂಡು ಹೋದ ಅಂತ ಹೇಳ್ತಾರೆ. ನೋಡಿದ್ರ ಹೆಸರು?